ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಪ್ರತಿ ಚುನಾವಣೆಯಲ್ಲಿ ಧರಂ ಖಮರ್ ಖರ್ಗೆ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸುತ್ತಿದ್ದು, ಈ ಚುನಾವಣೆಯಲ್ಲಿ ಖರ್ಗೆ ಅವರು ಒಬ್ಬಂಟಿಯಾದ್ರ ಏನ್ ಹೇಳ್ತಾ ಇದೀವಿ ಅಂತೀರಾ? ಈ ಸ್ಟೋರಿ ನೋಡಿ. ದಿನಾಂಕ 18/2014 ಸಮಯದ ಚಿತ್ರಣ ಇದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಭಾರಿ ಬಹುಮತದಿಂದ ಜಯ ಗಳಿಸಿದ್ದರು. ಈ ವೇಳೆ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ರು. ಅದರಲ್ಲಿ ಬರೆದಿರುವ ಪದಗಳೆಂದರೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಭರವಸೆ ಇಟ್ಟಿದ್ದಕ್ಕೆ ಧನ್ಯವಾದಗಳು ಎಂದು ಪೋಸ್ಟ್ ಮಾಡಿ ಅದರ ಜೊತೆ ಒಂದು ಫೋಟೋ ಕೂಡ ಶೇರ್ ಮಾಡಿದ್ರು. ಈ ಫೋಟೋದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಅವರ ಆಪ್ತ ಎಂದೇ ಗುರುತಿಸಿಕೊಂಡಿರುವ ಡಾಕ್ಟರ್ ಶಣಪ್ರಕಾಶ್ ಪಾಟೀಲ್, ಬಾಬುರಾವ್ ಚಿಂಚನ್ಸೂರ್, ಡಾಕ್ಟರ್ ಖಮರುಲ್ ಇಸ್ಲಾಂ ಕಾಣಿಸಿಕೊಂಡಿದ್ದಾರೆ. ಆದರೆ 2014 ಲೋಕಸಭಾ ಚುನಾವಣೆ ಹಾಗೂ 2019 ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಅಜಗಜಾಂತರ ಬದಲಾವಣೆಯಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಫೋಟೋದಲ್ಲಿ ಕಾಣಿಸಿಕೊಂಡ ಡಾಕ್ಟರ್ ಶಣಪ್ರಕಾಶ್ ಪಾಟೀಲ್ ಅವರು ಸೇಡಾ ಮತಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನ ಅನುಭವಿಸಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರುವ ಅಲ್ಪಸಂಖ್ಯಾತರ ನಾಯಕ, 40 ಕಲಬುರಗಿಯನ್ನ ಆಳ್ವಿಕೆ ಮಾಡಿರುವ ದಿವಂಗತ ಖಮರುಲ್ ಇಸ್ಲಾಂ ಅವರು ನಿಧನ ಹೊಂದಿದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಕ್ಕದಲ್ಲಿ ನಿಂತಿರುವ ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಅಲ್ಲ, ಕಾಂಗ್ರೆಸ್ ಪಕ್ಷವನ್ನೇ ಬಿಟ್ಟು ಬಿಜೆಪಿ ಪಕ್ಷವನ್ನ ಸೇರಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೂಡ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಕಲಬುರಗಿಯಲ್ಲಿ ನಡೆದ ಬಿಜೆಪಿಗೆ ಸಮಾವೇಶದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಕೈಜೋಡಿಸಿದ್ದಾರೆ. ಈ ಬಾರಿ ಕೋಲಿ ಸಮಾಜವು ಖರ್ಗೆ ಅವರ ಜೊತೆ ಹೋಗುವುದಿಲ್ಲ, ಉಮೇಶ್ ಜಾಧವ್ ಅವರ ಜೊತೆ ಹೋಗುತ್ತೆ ಅಂತ ಬಾಬುರಾವ್ ಚಿಂಚನ್ಸೂರ್ ಹೇಳಿದ್ದಾರೆ. ಈ ಬದಲಾವಣೆಯ ಮಧ್ಯದಲ್ಲಿ ಕಲಬುರಗಿ ಮತದಾರರು ಯಾವ ರೀತಿ ಬಣ್ಣ ಹಾಕ್ತಾರೆ? ಹಿಂದಿನ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಯಗಳಿಸುವುದು ಅಷ್ಟೊಂದು ಸುಲಭ ಕಾಣ್ತಿಲ್ಲ. ಇದಕ್ಕೆಲ್ಲ ಕಾರಣ ಖರ್ಗೆ ಅವರ ಪುತ್ರ ವ್ಯಾಮೋಹವೇ ಕಾರಣ ಎಂಬುದು ರಾಜಕೀಯ ವಲಯದಲ್ಲಿ ಕೇಳಿಬರ್ತಿದೆ. ಇನ್ನು ಕಲಬುರಗಿಯಲ್ಲಿ ಕಾಂಗ್ರೆಸ್ ಎಂದರೆ ಖರ್ಗೆ, ಧರಂ, ಖಮರ್ ಎಂದೇ ಗುರುತಿಸಿಕೊಂಡಿದ್ದು, ಈ ಚುನಾವಣೆಯಲ್ಲಿ ಖರ್ಗೆ ಅವರು ಒಬ್ಬಂಟಿಯಾದ್ರ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೊಲ್ಲೆಪೇಟ್ ಗ್ರಾಮದ ಖಟ್ವಾಂಗೇಶ್ವರ ಮಠದಲ್ಲಿ ತಾಲೂಕು ಮಟ್ಟದ 8ನೇ ಸಾಹಿತ್ಯ ಸಮ್ಮೇಳನ ಜರುಗಿತು. ಸೊಲ್ಲೆಪೇಟ್ ಗ್ರಾಮದ ಖಟ್ವಾಂಗೇಶ್ವರ ಮಠದಲ್ಲಿ ತಾಲೂಕು 8ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಹಾರಕುಡ ಚನ್ನವೀರ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿ ಮಾತನಾಡಿ, ಕನ್ನಡ ನಾಡಿನಲ್ಲಿ ಹಲವಾರು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಅರ್ಪಣೆ ಮಾಡಿದ್ದಾರೆ. ಅದರಲ್ಲೇ ಕನ್ನಡಕ್ಕಾಗಿ ರಾಮಚಂದ್ರ ಗಣಾಪುರ್ ಅವರು ಕನ್ನಡಕ್ಕಾಗಿ ದುಡಿದಿದ್ದಾರೆ. ಕೆಎಸ್ ನಿಸಾರ್ ಅಹಮದ್ ಅವರು ಮುಸ್ಲಿಂ ಜಾತಿಯವರಾದರೂ ಕನ್ನಡದ ಮೇಲೆ ಪ್ರೀತಿ ತೋರಿಸಿ ಕನ್ನಡಕ್ಕಾಗಿ ದುಡಿದು ಕನ್ನಡ ಪ್ರೇಮಿಯಾಗಿ ಹೊರಹೊಮ್ಮಿದ್ದಾರೆ. ಅಂಥವರ ಬಗ್ಗೆ ಬರೆದು ಗಣಾಪುರ್ ಅವರು ಪಿಎಚ್ಡಿ ಪದವಿ ಪಡೆದು ಈಗ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು. ಖಟ್ವಾಂಗೇಶ್ವರ ಮಠದ ಗುರುಲಿಂಗ ಮಹಾಸ್ವಾಮಿಗಳು, ಸಮ್ಮೇಳನದ ಅಧ್ಯಕ್ಷ ಡಾ ರಾಮಚಂದ್ರ ಗಣಾಪುರ್, ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಮಾಜಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಸದಸ್ಯ ಅನಸೂಯ ಶರಣಪ್ಪ ತಳವಾರ್, ಸಂಜೀವನ್ ಯಾಕಾಪುರ್, ಸುನಿಲ್ ಕುಮಾರ್ ಕೋರಿ, ರುದ್ರಶೆಟ್ಟಿ ಪಡಶೆಟ್ಟಿ, ಮಲ್ಲಿಕಾರ್ಜುನ್ ಪಾಲಾಮೂರ್ ಸೇರಿದಂತೆ ಅನೇಕರು ಇದ್ದರು. ಇದಕ್ಕೂ ಮುನ್ನ ಸಮ್ಮೇಳನದ ಸರ್ವಾಧ್ಯಕ್ಷರ ಮೆರವಣಿಗೆಯು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆಯು ಪ್ರಮುಖ ಬೀದಿಯಿಂದ ಬಸವೇಶ್ವರ ವೃತ್ತದಿಂದ ಖಟ್ವಾಂಗೇಶ್ವರ ಮಠದವರೆಗೂ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಹಲಗಿ, ಮಜಲು, ಶಾಲಾ ಮಕ್ಕಳ ಡ್ರಮ್ ಸೆಟ್, ವಿವಿಧ ಕಲಾ ತಂಡಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಕಾರ್ಯಕ್ರಮದಲ್ಲಿ ವೇಷಧಾರಿಗಳು ಗಮನ ಸೆಳೆದರು. ಆರ್ಥಿಕವಾಗಿ ಬಡತನದಲ್ಲಿದ್ದರೂ ಕೂಡ ಸಾಹಿತ್ಯದ ಶ್ರೀಮಂತಿಕೆಯಿಂದ ಶ್ರೀಮಂತ ರೋಗದ ವ್ಯಕ್ತಿತ್ವವನ್ನು ಪಡೆದಂತಹ ಮಹಾನ್ ಅನುಭಾವಿ ಯುವ ಸಾಹಿತಿಗಳಾದಂತಹ ಈ ಸಮ್ಮೇಳನದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಾಕ್ಟರ್ ರಾಮಚಂದ್ರ ಗಣಾಪುರ್ ಅವರೇ ಸಮ್ಮೇಳನವನ್ನು ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸದಿಂದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ನಾಡಿನ ಜಾನಪದ ವಿದ್ವಾಂಸರು ಮತ್ತು ಚಿಂಚೋಳಿಯಲ್ಲಿ ಜರುಗಿರತಕ್ಕಂತಹ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅನುಭವಗಳಾದಂಥ ಚಿಂತಕರಾದಂಥ ವೈಚಾರಿಕರಾದಂಥ ಸನ್ಮಾನ್ಯ ಡಾಕ್ಟರ್ ವೀರಣ್ಣ ದಂಡೆ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯ ಶಾಸಕರು ಮತ್ತು ಕ್ರಿಯಾಶೀಲ ಒಪ್ಪಂದ ಸಾಗಿಸಿ ಭಾರತ ಮಾತೆಯ ಸೇವೆಯನ್ನು ಮಾಡುತ್ತಿರುವಂತಹ ಸನ್ಮಾನ್ಯ ಶಾಸಕರಾದಂಥ ಶ್ರೀ ರಾಜ್ಕುಮಾರ್ ಪಾಟೀಲ್ ಯಕ್ಕೂರವರೇ,
ಮಲ್ಲಿಕಾರ್ಜುನ್ ಪಾಲಾಗುರವರೇ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚೆಕ್ಪೋಸ್ಟ್ಗಳಿಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ ಅವರು ನಗರದ ಕುಸಗಲ್ ಬಳಿ ವಿಜಯಪುರ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯ ಚೆಕ್ಪೋಸ್ಟ್ಗೆ ಭೇಟಿ ನೀಡಿದರು. ಅಲ್ಲದೆ ಅವಳಿ ನಗರದಲ್ಲಿ ನಿರ್ಮಿಸಲಾಗಿರುವ 13 ಚೆಕ್ಪೋಸ್ಟ್ಗಳಿಗೆ ಭೇಟಿ ನೀಡಿದರು. ಚೆಕ್ಪೋಸ್ಟ್ ಪರಿಶೀಲನೆ ಜೊತೆಗೆ ಸ್ವತಃ ವಾಹನಗಳನ್ನು ತಪಾಸಣೆ ಮಾಡಿದರು. ವಾಹನ ಪರಿಶೀಲನೆ ವೇಳೆ ಮಕ್ಕಳಿದ್ದರೆ ಅವರಿಗೆ ಚಾಕೊಲೇಟ್ ನೀಡುವಂತೆ ಸೂಚನೆ ನೀಡಿದರು. ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿ ಎಂದು ಪೋಸ್ಟ್ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ಎಲ್ಲಾ ಚೆಕ್ಪೋಸ್ಟ್ಗಳಿಗೆ ಚಾಕೊಲೇಟ್ ಕಿಟ್ ವಿತರಣೆ ಮಾಡಿದರು. ಕಮಿಷನರ್ಗೆ ಡಿಸಿಪಿ ಡಿಎಲ್ ನಾಗೇಶ್ ಸಾಥ್ ನೀಡಿದರು. ಹುಬ್ಬಳ್ಳಿಯ ಪ್ರತಿಷ್ಠಿತ ಕಿಮ್ಸ್ ಮತ್ತೊಂದು ಎಡವಟ್ಟು ಮಾಡಿದೆ. ವೀಲ್ಚೇರ್ವಿಲ್ಲದೆ ರೋಗಿಗಳು ಪರದಾಡಿ ಅಸ್ವಸ್ಥ ಮಗುವನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋದ ಘಟನೆ ನಡೆದಿದೆ. ಹುಬ್ಬಳ್ಳಿಯ ಪ್ರತಿಷ್ಠಿತ ಕಿಮ್ಸ್ ಮತ್ತೊಂದು ಎಡವಟ್ಟು ಮಾಡಿದೆ. ಆಸ್ಪತ್ರೆಯಲ್ಲಿ ವೀಲ್ಚೇರ್ವಿಲ್ಲದೆ ರೋಗಿಗಳು ಪರದಾಡಿ ಅಸ್ವಸ್ಥ ಮಗುವನ್ನ ಪಾಲಕರು ಹೆಗಲ ಮೇಲೆ ಹೊತ್ತುಕೊಂಡು ಹೋದ ಘಟನೆ ನಡೆದಿದೆ. ಕಿಮ್ಸ್ ಸಿಬ್ಬಂದಿಯ ವಿರುದ್ಧ ಪಾಲಕರು ಹಿಡಿಶಾಪ ಹಾಕಿದ್ದು ಮಗುವನ್ನ ಹೊತ್ತುಕೊಂಡು ಹೋಗುತ್ತಿದ್ದರೂ ಕೂಡ ಕಿಮ್ಸ್ ಸಿಬ್ಬಂದಿ ಸಹಾಯಕ್ಕೆ ಬಂದಿಲ್ಲ. ಪಕ್ಷದಲ್ಲಿ ಮಹಿಳೆಯರಿಗೆ ಟಿಕೆಟ್ ನೀಡುವ ವಿಚಾರ ಪಕ್ಷದ ವರಿಷ್ಠರು ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಎಂದು ಸಚಿವ ಜಯಮಾಲಾ ಹೇಳಿದರು. ಕೆಪಿಸಿಸಿಯಲ್ಲಿ ಮಾತನಾಡಿದ ಸಚಿವೆ ಜಯಮಾಲಾ, ತುಂಬಾ ಹೆಣ್ಣು ಮಕ್ಕಳು ಕೇಳುತ್ತಾರೆ, ಜೊತೆಗೆ ಗೆಲ್ಲುವುದು ಬಹಳ ಮುಖ್ಯ ಆಗುತ್ತೆ. ಇದೊಂದು ನಮಗೆ ನಿರ್ಣಾಯಕವಾದಂಥದ್ದು. ನಮ್ಮ ಮೂಲ ಉದ್ದೇಶಕ್ಕೆ ಯಾವುದೇ ತೊಂದರೆ ಬರೆದಿದ್ದಾಗ ಗೆಲ್ಲುವ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟೇ ಕೊಡ್ತಾರೆ. ಉಡುಪಿ ಚಿಕ್ಕಮಗಳೂರು ಕೂಡ ಪಕ್ಷದ ವರಿಷ್ಠರಿಗೆ ಬಿಟ್ಟ ವಿಚಾರ ಎಂದು ಜಯಮಾಲಾ ಹೇಳಿದರು. ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ, ಪಕ್ಷದಲ್ಲಿ ಎಷ್ಟು ಹೆಣ್ಣು ಮಕ್ಕಳು ಕೇಳ್ತಾರೆ ಮತ್ತು ಗೆಲ್ಲೋದು ಬಹಳ ಮುಖ್ಯ ಆಗ್ತದೆ. ಇದೊಂದು ನಮಗೆ ನಿರ್ಣಾಯಕವಾಗಿರ್ತಕ್ಕಂಥದ್ದು. ನಮ್ಮ ಮೂಲ ಉದ್ದೇಶಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಬರದೇ ಇದ್ದಾಗ ಗೆಲ್ಲುವಂಥವರಿಗೆ ಖಂಡಿತವಾಗಿ ಟಿಕೆಟ್ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ. ನಾ ಹೇಳಿದೆ ತಮಗೆ ಪಕ್ಷದ ವರಿಷ್ಠ. ಸೊಲ್ಲಾಪುರದಿಂದ ಶ್ರೀಶೈಲದವರೆಗೆ ಪಾದಯಾತ್ರೆಯು ವೇದಮೂರ್ತಿ ಪೂಜ್ಯ ಶ್ರೀ ರಾಜಶೇಖರ ಸಿದ್ದರಾಮಯ್ಯ ಹಿರೇಮಠವರ ಮಾರ್ಗದರ್ಶನದಲ್ಲಿ ಜರುಗಿತು. ಶ್ರೀ ರಾಜಶೇಖರ ಸಿದ್ದರಾಮಯ್ಯ ಹಿರೇಮಠಿವರ 44ನೇ ಮಹಾ ಅನುಷ್ಠಾನದಿಂದ ಮಧ್ಯಾಹ್ನ 12 ಗಂಟೆಗೆ ಶ್ರೀ ಉಗಾದಿ ಲಿಂಗೇಶ್ವರ ಮಠ ಸಾಖರಪೇಟ ಸೊಲ್ಲಾಪುರದಿಂದ ಶ್ರೀಶೈಲದವರೆಗೆ ಪಾದಯಾತ್ರೆಯನ್ನ ವೇದಮೂರ್ತಿ ಪೂಜ್ಯ ಶ್ರೀ ರಾಜಶೇಖರ ಸಿದ್ದರಾಮಯ್ಯ ಹಿರೇಮಠ ಆಹಿರ್ವಾಡಿ ಹಂಜಿಗಿ ಮಠ ಇವರ ಮಾರ್ಗದರ್ಶನದಲ್ಲಿ ಸುಮಾರು 27 ದಿನಗಳ ಪಾದಯಾತ್ರೆಯನ್ನ ಕೈಗೊಂಡರು. ಈ ಪಾದಯಾತ್ರೆಯಲ್ಲಿ ಸಕಲ ಸದ್ಭಕ್ತ ಮಂಡಳಿಯವರು ಪಾಲ್ಗೊಂಡಿದ್ದರು. ಶಿವಕುಮಾರ್ ಸುಭಾಷ್ ಯಲಗಾರ್ ಅವರ ನಿವಾಸದಲ್ಲಿ 44 ವರ್ಷಗಳ ಪರ್ಯಂತ ಸತತವಾಗಿ ಸೊನ್ನಲಗಿಯ ಸಿದ್ದರಾಮೇಶ್ವರರ ಸ್ವಕ್ಷೇತ್ರವಾಗಿರ್ತಕ್ಕಂಥ ಸೊಲ್ಲಾಪುರದಿಂದ
ಪಾದಯಾತ್ರೆ ಮೂಲಕ ಅಲ್ಲಿಯ ಭಕ್ತಾದಿಗಳೊಂದಿಗೆ ಪಾದಯಾತ್ರೆ ಮೂಲಕ ಅವರ ಭಕ್ತಾದಿಗಳೊಂದಿಗೆ ಶ್ರೀಗಳು ರಾಜಶೇಖರ ಶ್ರೀಗಳು ಹಿರಿಮಠ್ ಅವರು ತಮ್ಮ ಪಲ್ಲಕ್ಕಿಯೊಂದಿಗೆ ಸಿದ್ದರಾಮೇಶ್ವರನ ನೆನೆಯುತ್ತಾ ಸಿದ್ದರಾಮೇಶ್ವರರ ಗುರುಗಳಾಗಿರ್ತಕ್ಕಂಥ ಐಕ್ಯಸ್ಥಳವಾಗಿರ್ತಕ್ಕಂಥ ಶ್ರೀಶೈಲಗಿರಿಗೆ ಪಾದಯಾತ್ರೆ ಮೂಲಕ ಹೋಗ್ತಾ ಇದ್ದಾರೆ. ಆ ಪಾದಯಾತ್ರೆಗೆ ಹೋಗುತ್ತಿರುವ ಸಂದರ್ಭದಲ್ಲಿ ನಮ್ಮ ನಗರದ ಶ್ರೀ ಶಿವಕುಮಾರ್ ಸುಭಾಷ್ ಎಲ್ಗಾರ್ ಅವರ ಮನೆಗೆ ಬಂದು ಎಲ್ಲ ಭಕ್ತಾದಿಗಳಿಗೆ ಈ ನಗರದ ಭಕ್ತಾದಿಗಳಿಗೆ ದರ್ಶನವನ್ನು ನೀಡಿ ಒಳ್ಳೆಯ ರೀತಿಯಿಂದ ಒಂದು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪವಿತ್ರತೆಯ ಮೋಕ್ಷದ ಮಾರ್ಗವನ್ನು ತೋರಿಸುವಂಥ ಸತ್ಯದ